ಆಮೇಲೆ ಡಾಕ್ಟರ್ ಕೂಡ ಡಾಕ್ಟರ್ ಕೂಡ ಕೊಟ್ಟು ಮಾಡಿದ ಇದು ನಾನ್ ಎಂಎಸ್ ಇತ್ತು ಕಂಪ್ಲೇಂಟು ಕಂಪ್ಲೇನೆಂಟ್ ಯಾರೂ ಇಲ್ಲ ಇದು ಎಲ್ಲ ಎವಿಡೆನ್ಸು ಎಕ್ಸ್ಪರ್ಟ್ ಒಪಿನಿಯನ್ನು ಎಲ್ಲ ಬಂತು ಎಲ್ಲ ಎವಿಡೆನ್ಸ್ನಲ್ಲಿನೂ ಇವ್ರ ಮೇಲೆ ಅಪರಾಧ ಬರುವಂಥ ಆರೋಪ ಬರುವಂಥ ಯಾವುದೇ ಮೆಡಿಷನ್ ಇರಲಿಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ಇದನ್ನು ನಮ್ಮಲ್ಲಿ ಏನಿದೆ ಸಿಸ್ಟಮ್ ಲೋಕಾಯುಕ್ತನಲ್ಲಿ ನಾವು ಗೌರ್ಮೆಂಟ್ನಿಂದ ಯಾವುದೇ ಒಂದು ಡಿಸಿಪ್ಲಿನರಿ ಎನ್ಕ್ವೈರಿ ಮಾಡಬೇಕಾದ್ರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಬೇಕಾದ್ರೆ ಸರ್ಕಾರದಿಂದ ಒಂದು ಆದೇಶ ಆಗತ್ತೆ ಅದು ಸೆಕ್ಷನ್ ರೂಲ್ 14A CCA ರೂಲ್ಸ್ ಕೆಳಗಡೆ ಅವರು ನಮ್ಮ ಸಂಸ್ಥೆಗೆ ರೆಫರ್ ಮಾಡ್ತಾರೆ ಅದು ರೆಫರ್ ಮಾಡಿದ ಮೇಲೆ ನಮ್ಮಲ್ಲೇ ಆ ರೆಫರೆನ್ಸು ನಾವು ನಾಮಿನೇಟ್ ಮಾಡ್ತೀವಿ ಶ್ರೀಮಾನ್ ಮಜ್ಜಿಗೆ ಅವರು ನಾಮಿನೇಟ್ ಮಾಡಿ ಎನ್ಕ್ವೈರಿ ಆಫೀಸರ್ ಕಳಿಸಿದ್ದಾರೆ ಎನ್ಕ್ವೈರಿ ಆಫೀಸರು ವಿಜಿಲೆನ್ಸ್ ಡಾಕ್ಟರ್ ವಿಜಿಲೆನ್ಸ್ ಮೆಡಿಕಲ್ ವಿಜಿಲೆನ್ಸ್ ಲೋಕಾಯುಕ್ತ SP ಲೋಕಾಯುಕ್ತ ಧಾರವಾಡ CMO ಹುಬ್ಳಿನೋ ಧಾರವಾಡೋ ಇವರು ಮೂರು ಎವಿಡೆನ್ಸ್ ತಗೊಂಡಿದ್ದಾರೆ ಓಕೆ ಇವರು ಮೂರು ಎವಿಡೆನ್ಸ್ನಲ್ಲಿನ್ನು ಯಾವುದೇ ಥರ ಶೀಲಾ ಅವರಿಗೆ ಈ ಮೆಡಿಷನ್ ಕೊಟ್ಟಿದ್ದಕ್ಕೆ ಎಲ್ಲಿಯೂ ಬಂದಿಲ್ಲ ಇವರಿಗೆ ಕೊಟ್ಟಿದ್ದಕ್ಕೆ ಇಂಡೆಂಟ್ ಇಲ್ಲ ಎಕ್ನಾಲೆಜ್ಮೆಂಟ್ ಇಲ್ಲ ಅಥವಾ ಇವರು ಅವ್ರನ್ನ ತೊಗೊಂಡೋದಕ್ಕೂ ಅಲ್ಲಿ ಸ್ಟಾಕ್ನಲ್ಲಿನೂ ಅಲ್ಲಿಂದು ಸಪ್ಲೈ ಆಗಿಲ್ಲ ಅಂತ CMO ಹೇಳಿದ್ದಾರೆ ಇದು ಈ ಎವಿಡೆನ್ಸ್ ಎಲ್ಲ ಇದ್ದಿದ್ದಕ್ಕೆ ಆಮೇಲೆ ಈ ಮೆಡಿಷನ್ನು ಡಾಕ್ಟರ್ ಶೀಲಾ ಉಪಯೋಗ ಮಾಡು ಯಾಕೆಂದರೆ ಗೈನಕಾಲಜಿಸ್ಟ್ ಇದನ್ನು ಯೂಸ್ ಮಾಡಲ್ಲ ಅಂತ ಅವ್ರ ಎವಿಡೆನ್ಸ್ನಲ್ಲಿ ಬಂದಿದೆ ಹೀಗಾಗಿ ಯಾವುದೇ ಎವಿಡೆನ್ಸು ಅವ್ರ ವಿರುದ್ಧ ಇರಲಿಲ್ಲ ಈ ಮೇಲೆ ಮೆಡಿಷನ್ ವ್ಯಾಲ್ಯೂ ಎಷ್ಟಿದೆ ಅದನ್ನು ಹೇಳಿದ್ದಾರೆ ಅವರು ಪೋಲಿಯೋ ಡ್ರಾಪ್ಸದ್ದು ಸುಮಾರು 50-60 ರೂಪಾಯಿ ಇದೆ ಅದು ಬಹುತೇಕ ಎಲ್ಲ ಕಡೆ ಉಚಿತವಾಗಿ ಅದು ಉಚಿತವಾಗಿ ಸಿಗುವಂಥದ್ದು ಆಮೇಲೆ ಎಂಟಿ ಬಾಟಲ್ಸ್ ಏನು ಡೈರೆಕ್ಟ್ ಎಕ್ಸ್ಪೈರ್ ಆಗಿದ್ದ ಮೆಡಿಷನ್ನು ಕ್ಲಿನಿಕ್ ಹಿಂದೆಗಡೆ ಏನು ಸಿಕ್ಕಿತ್ತು ಆ್ಯಸ್ ಪರ್ ವಿಜಿಲೆನ್ಸ್ ಮೆಡಿಕಲ್ ವಿಜಿಲೆನ್ಸ್ ಎವಿಡೆನ್ಸ್ ಪ್ರಕಾರ ಅದರ ವ್ಯಾಲ್ಯೂ 600-565.52 ಇದರ ವ್ಯಾಲ್ಯೂ ಇದು ಅವಾಗ ಮಾಧ್ಯಮದಲ್ಲಿ ಏನಾಯಿತು ಲಕ್ಷಾಂತರ ರೂಪಾಯಿ ಮೆಡಿಷನ್ ಸಿಕ್ಕಿದೆ ಅಂತ ಬಂತು ಅದಕ್ಕೆ SP ಲೋಕಾಯುಕ್ತ ಏನಿದ್ದಾರೆ ಧಾರವಾಡ ಅವ್ರ ಎವಿಡೆನ್ಸ್ನ ಹೇಳಿದರೆ ನಾನು ಯಾವುದು ಮಾಧ್ಯಮಕ್ಕಿಂತ ಒಂದು ಮಾಹಿತಿ ಕೊಟ್ಟಿಲ್ಲ ನಾನು ಯಾವುದು ಇದನ್ನು ಹೇಳಿಲ್ಲ ಅದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ ಯಾವಾಗ ಒಬ್ಬ ಜಡ್ಜ್ ಜುಡಿಷಿಯಲ್ ಆಫೀಸರು ಅವನು ಒಂದು ಚೌಕಟ್ಟಿನಲ್ಲಿ ಒಂದು ತೀರ್ಮಾನ ತಗೋಬೇಕಾಗತ್ತೆ ಇರುವಂಥ ಎವಿಡೆನ್ಸ್ ಏನಿದೆ ಅದರ ಬೇಸಿಸ್ ಮೇಲೆ ಡಿಸಿಷನ್ ಕೊಡಬೇಕಾಗತ್ತೆ ನನಗೆ ಆ ಡಾಕ್ಟರ್ ಶೀಲಾ ಸರಿ ಇಲ್ಲ ಅಂತೇಳಿ ನನಗೆ ಅನಿಸಿದರೆ ನಾನು ಡಾಕ್ಟರ್ ಶೀಲಾಗೆ ಪನಿಷ್ಮೆಂಟ್ ಮಾಡೋಕ್ಕೆ ಬರಲ್ಲ ಅಥವಾ ನಾನು ಡಾಕ್ಟರ್ ಶೀಲಾನ್ ಬಿಡಬೇಕಂದ್ರೆ ಎವಿಡೆನ್ಸ್ ಇದ್ದರೆ ನಾನು ಬಿಡೋಕ್ಕೂ ಬರಲ್ಲ ಇಲ್ಲಿ ಈ ಎಲ್ಲ ಎವಿಡೆನ್ಸ್ ನೋಡಿಕೊಂಡು ಒಬ್ಬ ಡಿಸ್ಟ್ರಿಕ್ಟ್ ಜಡ್ಜ್ ಕೇಡರು ಜಡ್ಜ್ ಎನ್ಕ್ವೈರಿ ಮಾಡ್ತಾರೆ ಅದು ಎನ್ಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡ್ತಾರೆ ಈ ಪ್ರಕರಣದಲ್ಲೂ ಅದಾಗಿದೆಯಾ ಇದಾಗಿದೆ ಇದರಲ್ಲಿ ಅವರು ಎನ್ಕ್ವೈರಿ ಮಾಡಿದ್ದಾರೆ ಜುಡಿಷಿಯಲ್ ಆಫೀಸರು ನಾವ್ಯಾರೂ ಮಾಡಲ್ಲ ನಾವು ಬರೀ ಅವ್ರಿಗೆ ಕಳಿಸ್ತೀವಿ ಇದನ್ನು ಎನ್ಕ್ವೈರಿ ಮಾಡೋದು ಎವಿಡೆನ್ಸ್ ರೆಕಾರ್ಡ್ ಮಾಡೋದು ನಮ್ಮಲ್ಲಿ ಜುಡಿಷಿಯಲ್ ವಿಂಗ್ ಇದೆ ಆ ಜುಡಿಷಿಯಲ್ ವಿಂಗ್ನಲ್ಲಿ ಡಿಸ್ಟ್ರಿಕ್ಟ್ ಜಡ್ಜು ರಿಟೈರ್ಡು ಅಥವಾ ಸಿಟ್ಟಿಂಗು ಅವರು ಅದನ್ನು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕಳಿಸ್ತಾರೆ ಏನಂದರೆ ಚಾರ್ಜ್ ಪ್ರೂವ್ ಆಗಿದೆಯೋ ಮಿಸ್ ಕಂಡಕ್ಟ್ ಪ್ರೂವ್ ಆಗಿದೆಯೋ ಇಲ್ಲೋ ಅವರು ಎಂಟೈರ್ ಎವಿಡೆನ್ಸ್ ನೋಡಿಕೊಂಡು ಎನ್ಕ್ವೈರಿ ರಿಪೋರ್ಟ್ ಏನಂತ ಕಳಿಸಿದರು ಚಾರ್ಜ್ ಪ್ರೂವ್ ಆಗಿಲ್ಲ ಮೆಡಿಷನ್ ಇದು ಮಿಸ್ ಕಂಡಕ್ಟ್ ಪ್ರೂವ್ ಆಗಿಲ್ಲ ಎವಿಡೆನ್ಸ್ ಇಲ್ಲ ಅಂತ ಆ್ಯಸ್ ಎ ಜಡ್ಜ್ ಹಿ ಹ್ಯಾಸ್ ಡನ್ ಇಟ್ ಆ ಹೊತ್ತಿಗೆ ಏನಾಯಿತು ಆ ರಿಪೋರ್ಟ್ ಬರಬೇಕಾದ್ರೆ ಆ ಎನ್ಕ್ವೈರಿ ಆಫೀಸ್ನಿಂದ ಪ್ಯೂನು ತೊಗೊಂಬರ್ಬೇಕಾದ್ರೆ ಅದನ್ನು ತೊಗೊಂಡು ಆ ಇವ್ರ ಹತ್ರ ಹೋಗಿದ್ದಾರೆ ಯಾಕೆಂದರೆ ಅದು ಧಾರವಾಡ ಅವ್ರಿಗೆ ಮಜ್ಜಿಗೆ ಅವರಿಗೆ ಬರ್ತಾ ಇತ್ತು ಅದಕ್ಕೆ ಅವರು ಇವ್ರ ಕಡೆ ಹೋಗಿದ್ದಾರೆ ಮಜ್ಜಿಗೆ ಅವರ PA ಅವ್ರ ಕಡೆ ಹೋಗಿದ್ದಾರೆ ಯಾಕಂದರೆ ಇದ್ರ ಮೇಲೆ ಎನ್ಕ್ವೈರಿ ಮಾಡಿದ್ದೀವಿ ನಾವು ಅವ್ರ ಹೇಳಿಕೆ ಪ್ರಕಾರ ಅವ್ರ ಹೇಳಿಕೆ ರೆಕಾರ್ಡ್ ಆಗಿರೋದು 30/4/2014 ಅವಾಗನ ಎನ್ಕ್ವೈರಿ ಮಾಡಿದೆ ಈ ಫೈಲ್ ಮಿಸ್ಟೇಕ್ ಆಗಿ ಹೋಗಿದೆ ಅಂತ ಆವಾಗ ಅವರು ಇಲ್ಲ ನಾನು ಉಪಲೋಕಾಯುಕ್ತ ಒಂದು ಆಫೀಸಿಗೆ ಈ ಫೈಲ್ ತೊಗೊಂಡು ಹೋದೆ ಅಲ್ಲಿ ಅವರು ಪರ್ಸ್ನಲ್ ಅಸಿಸ್ಟೆಂಟು ಇದು ನಮಗೆ ಬರಲ್ಲ ಉಪಲೋಕಾಯುಕ್ತ 2 ಬರುತ್ತೆ ಅಂತ ಹೇಳಿದರು ಆ ಕಾರಣಕ್ಕೆ ನಾನು ಉಪಲೋಕಾಯುಕ್ತ 2 ಫೈಲ್ ತಂದುಕೊಟ್ಟೆ ಅಂತ ಹೇಳಿದ್ದಾರೆ ನಮ್ಮ ಆಫೀಸ್ನಲ್ಲಿ ಗೌರಮ್ಮ ಅಂತ ಇದ್ದರು ಅವರು ನಾನು ಅದರ ಮೇಲೆ ನಂಬರ್ ಇರುತ್ತೆ ಆಮೇಲೆ ಶಾರ್ಟ್ ಫಾರ್ಮ್ನಲ್ಲಿ BCD ಅಂತ ಹೀಗೆಲ್ಲ ಹಾಕಿರುತ್ತೆ ಅದು ಗಮನಿಸಲಿಲ್ಲ ನನಗೆ ನಮ್ಮ ಆಫೀಸಿಗೆ ತೊಗೊಂಬಂದ ತಕ್ಷಣ ನಾನು ಅದನ್ನು ರಿಸೀವ್ ಮಾಡಿಕೊಂಡೆ ಆ ಸೀಲ್ ಕವರು ನಾನು ಉಪ ಲೋಕಾಯುಕ್ತ 2 ಇಬ್ಬರು ಮುಂದಿಟ್ಟೆ
ಅದರ ಬೇಸಿಸ್ ಮೇಲೆ ಅವ್ರು ರೆಕಮೆಂಡೇಷನ್ ಕಳಿಸಿದ್ರು ಅಂತ. ಇದು ಅವ್ರ ಸ್ಟೇಟ್ಮೆಂಟ್ 2000 ಮಾರ್ಚ್ 14ರಲ್ಲೇನೆ ಕೊಟ್ಟಿದ್ದಾರೆ ಗೌರಮ್ಮ ಕಚೇರಿ ಸಹಾಯಕ. ಅವರು ಕೊಟ್ಟಿದ್ದಾರೆ, ಅವಳು ಇನ್ನೊಬ್ಳ ಹೆಸರು ಅವರು ಕೊಟ್ಟಿದ್ದಾರೆ, ಅವ್ರ ಹೆಸರು ಏನು ಗೊತ್ತಾಗಿರಲಿಲ್ಲ, ಪರವಾಗಿಲ್ಲ, ಲತಾ ಅಂಥೇಳಿ ಅವರು ಕೊಟ್ಟಿದ್ದಾರೆ. ಹಾಂ ಸರ್. ಆಮೇಲೆ ಮಜ್ಜಿಗೆ ಅವ್ರ ಪಿ ಎ ಇಲ್ಲ ಅಂತ ಅಂದಿದ್ದಾರೆ. ಹಾಂ ಸರ್. ನಾನು ಬಂದಿಲ್ಲ ಅಂತ. ಹಾಂ ಸರ್. ಬಟ್ ಇವ್ರು ಖಡಾಖಂಡಿತ ಹೇಳಿದ್ರೆ ನಾವು ಓದಿದ್ದು ಅವ್ರು ಹೇಳಿದ್ದಕ್ಕೆ ಇಲ್ಲಿ ಬಂದಿದ್ದೆ, ನಾನೇನು ಬೇಕಂತಂದಿಲ್ಲ. ಇದು ದಿಸ್ ಈಸ್ ಎ ಮಿಸ್ಟೇಕ್, ಇಸ್ ದ ಮಿಸ್ಟೇಕ್, ಬೈ ಮಿಸ್ಟೇಕ್ ಇಟ್ ಕೇಮ್ ಟು ಮೈ ಯುವರ್ ಆಫೀಸ್ ಆಫೀಸ್. ಐ ಡೋಂಟ್ ಎನ್ಕ್ವೈರ್. ಮೊದಲನೇದು ತಪ್ಪು ಕಲ್ಪನೆ ಏನಂದರೆ ನಾನು ಎನ್ಕ್ವೈರಿ ಮಾಡಿ ಫೈಂಡಿಂಗ್ಸ್ ಕೊಡ್ತೀನಿ ಅಂತಲ್ಲ, ಫೈಂಡಿಂಗ್ಸ್ ಮೇಲೆ ರೆಕಮೆಂಡ್ ಮಾಡೋದು ನಾನು. ಇದರ ಪ್ರಕಾರ ನಾನು ಇದನ್ನು ರೆಕಮೆಂಡ್ ಮಾಡಿದೆ ಯಾರಿಗೆ, ಗೌರ್ಮೆಂಟ್ಗೆ. ಏನಂತಂದರೆ ಈ ಥರ ಚಾರ್ಜ್ ಪ್ರೂವ್ ಆಗಿಲ್ಲ ಅಂಥೇಳಿ ಒಂದು ರಿಪೋರ್ಟ್ ಕಳಿಸಿದೆ. ಎವಿಡೆನ್ಸ್ ಅದು ಏನಿತ್ತು, ಅದು ಏನು ಎನ್ಕ್ವೈರಿ ರಿಪೋರ್ಟ್ ಇದೆ ಅದನ್ನೇ ನಾನು ಫಾರ್ವರ್ಡ್ ಮಾಡಿದೆ. ಎನ್ಕ್ವೈರಿ ರಿಪೋರ್ಟ್ ಫಾರ್ವರ್ಡ್ ಮಾಡಿದ ಮೇಲೆ ಸರ್ಕಾರಕ್ಕೆ ಇದು ಸರಿ ಇದೆಯೋ ಇಲ್ಲೋ ಅನ್ನೋದು ಅವರಿಗೆ ಅಧಿಕಾರ ಇದೆ. ನಾವು ಯಾವುದೇ ಕಳಿಸಿದ ರಿಪೋರ್ಟು ಒಪ್ಪಬಹುದು, ಒಪ್ಪಲಿಕ್ಕೂ ಇಲ್ಲ. ಇಲ್ಲ, ಅದಕ್ಕೆ ಪ್ರಾವಿಷನ್ ಇದೆ ಸಿ ಸಿ ಎ ರೂಲ್ಸಲ್ಲಿ. ಅವರು ಒಪ್ಪದೇ ಇದ್ದರೆ ಅದನ್ನು ಅವರು ಶೋಕಾಸ್ ನೋಟಿಸ್ ಕೊಡ್ತಾರೆ. ಯಾರಿಗೆ, ಗೌರ್ಮೆಂಟ್ ಆಫೀಷಿಯಲ್ ಯಾರಿರ್ತಾರೆ ಅವರಿಗೆ ನೋಟಿಸ್ ಕೊಟ್ಟು ಅವ್ರು ನೋಟಿಸ್ ತೊಗೊಂಡು ನಮ್ಮ ರಿಪೋರ್ಟ್ ನಮ್ಮ ರೆಕಮೆಂಡೇಷನ್ ಸೆಟಿಸ್ಫೈಡ್ ಮಾಡಿ ಪನಿಷ್ಮೆಂಟ್ ಇಂಪೋಸ್ ಮಾಡ್ಬೋದು ಅಥವಾ ಮತ್ತೊಂದು ತನಿಖೆನೂ ಮಾಡ್ಬೋದು, ಡ್ರಾಪ್ ಮಾಡ್ಬೋದು, ಅವ್ರಿಗೇನಾದರೂ ಮಾಡ್ಬೋದು, ಅವರಿಗೆ ಪವರ್ ಇದೆ. ಸರ್ಕಾರ ರೆಕಮೆಂಡೇಷನ್ ಕೊಟ್ಟ ನಂತರ ಸರ್ಕಾರ ಇಸ್ ಎ ಡಿಸಿಪ್ಲಿನರಿ ಅಥಾರಿಟಿ. ಲೋಕಾಯುಕ್ತ ಅವ್ರ ಉಪಲೋಕಾಯುಕ್ತ ಇಸ್ ನಾಟ್ ಎ ಡಿಸಿಪ್ಲಿನರಿ ಅಥಾರಿಟಿ, ಓನ್ಲಿ ರೆಕಮೆಂಡೇಟರಿ. ಇ ಕ್ಯಾನ್ ಓನ್ಲಿ ರೆಕಮೆಂಡ್ ಬೇಸ್ಡ್ ಆನ್ ಎ ರಿಪೋರ್ಟ್, ಎನ್ಕ್ವೈರಿ ರಿಪೋರ್ಟ್, ಜುಡಿಷಿಯಲ್ ರಿಪೋರ್ಟ್. ವಿ ಕಾಂಟ್ ಗಿವ್ ಎ ರಿಪೋರ್ಟ್ ವಾಟ್ ಎವರ್ ವಿ ಲೈಕ್. ರಿಪೋರ್ಟ್ ಕೊಡಬೇಕಾದ್ರೆ ಒಂದು ಎನ್ಕ್ವೈರಿ ಆಗಿರುತ್ತೆ, ಒಬ್ಬ ಜಡ್ಜು ಯಾವ ರೀತಿ ಬಿಹೇವ್ ಮಾಡಬೇಕು, ಎವಿಡೆನ್ಸ್ ಮೇಲೆ ಅವನು ಕೊಡಬೇಕು. ನನಗೆ ಶೀಲ ಬೇಡ ಅಂತ ನಾನು ರಿಪೋರ್ಟ್ ಕೊಡೋಕ್ಕಾಗಲ್ಲ, ಅಥವಾ ಬೇಕು ಅಂತ ನಾನು ಫೇವರ್ ಕೊಡೋಕ್ಕಾಗಲ್ಲ. ಅದನ್ನು ಕಾನೂನಿನಲ್ಲಿ ಯಾವ ಎವಿಡೆನ್ಸ್ ಇದೆ, ಏನು ಎವಿಡೆನ್ಸ್ ಇದೆ ಅದು ಹೇಳಿದೆ. ಆ ಎವಿಡೆನ್ಸ್ ಪ್ರಕಾರ ಎನ್ಕ್ವೈರಿ ರಿಪೋರ್ಟ್ ಇದೆ. ಸೇಮ್ ಏನು ಎನ್ಕ್ವೈರಿ ರಿಪೋರ್ಟ್ ಬಂದಿತ್ತು ಅದನ್ನೇ ನಾನು ರೆಕಮೆಂಡ್ ಮಾಡಿದ್ದೀನಿ. ನಾನು ವೈಯಕ್ತಿಕವಾಗಿ ಅದರ ವಿರುದ್ಧ ಆದರೂ ತೊಗೊಂಡಿಲ್ಲ, ಇದು ಆದರೂ ತೊಗೊಂಡಿಲ್ಲ. ಅದನ್ನು ನಾನು ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದೆ. ಸರ್ಕಾರನವರು ಅದರಲ್ಲಿ ತಪ್ಪು ಕಾಣಲಿಲ್ಲ. ಎಲ್ಲ ರೆಕಾರ್ಡ್ಸು ಹೋಗುತ್ತೆ ಸರ್ಕಾರಕ್ಕೆ, ಎವಿಡೆನ್ಸ್ ರೆಕಾರ್ಡ್ ಮಾಡಿ ಪೂರ್ತಿ ಫೈಲು ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರ ತೀರ್ಮಾನ ತೊಗೋಬೇಕಾದ್ರೆ ಅವರು ತೊಗೋಬೇಕು. ಇಟ್ ಈಸ್ ಅ ಡಿಸಿಷನ್ ಆಫ್ ದಿ ಗೌರ್ಮೆಂಟ್, ನಾಟ್ ಬೈ ಲೋಕಾಯುಕ್ತ. ಇವತ್ತಿಗೂ ಲೋಕಾಯುಕ್ತ ಸಂಸ್ಥೆಗೆ ಯಾವುದೇ ಡಿಸಿಷನ್ ಮೇಕಿಂಗ್ ಪವರ್ ಇಲ್ಲ, ಓನ್ಲಿ ರೆಕಮೆಂಡೇಟ್ರಿ. ವಿ ರೆಕಮೆಂಡ್ ಆ್ಯಂಡ್ ಅವರ್ ಡಿಸಿಷನ್ ತೊಗೋದು. ಅದೇ ಪ್ರಕಾರ ಸರ್ಕಾರ ಜಿಒ ಇಶ್ಯೂ ಮಾಡಿತ್ತು.